ಎಂಎಲ್ಸಿ ಇಬ್ರಾಹಿಂ ಅವರು, ಆಕೆ ಕರ್ನಾಟಕದ ಭಾರತದ ಹೆಣ್ಣು ಮಗಳು, ಇಲ್ಲ ಅಂದವ್ರು ಯಾರು? ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರೆ ಅದು ಪ್ರಚೋದನೆ ಆಗಲ್ವಾ? ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ರೆ ಮಾತ್ರ ಪ್ರಚೋದನೆನ? ಮಂಡ್ಯದ ಹೊಳಲು ಗ್ರಾಮದಲ್ಲಿ ಸಿಎಂ ಇಬ್ರಾಹಿಂ ಅವರ ಹೇಳಿಕೆ ಇದು. ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಬಾರ್ದಿತ್ತು, ಅಲ್ಲಾಹು ಘೋಷಣೆಯನ್ನು ಕೂಗಬಾರ್ದಿತ್ತು ಅನ್ನೋದನ್ನೇ ಎಲ್ಲರೂ ಹೇಳ್ತಾ ಇರೋದು. ಅದನ್ನ ಸಮರ್ಥಿಸ್ಕೊಂಡು ಇದನ್ನ ಬೇಡ ಅಂತ ಯಾರು ಹೇಳ್ತಾ ಇಲ್ಲ. ಯಾರನ್ನ ಮೆಚ್ಚಿಸ್ತಾ ಇದ್ದೀರಿ? ಆಫ್ಟರ್ ಆಲ್, ಒಂದು ಓಟ್ಗೋಸ್ಕರ ಇಷ್ಟೊಂದು ಗಿಮ್ಮಿಕ್ಗಳನ್ನ ಮಾಡ್ತೀರಿ. ಕ್ರಿಯೆ ಪ್ರತಿಕ್ರಿಯೆ ಅನ್ನೋದು ಸಹಜವಾಗಿ ಎಲ್ಲೆಲ್ಲಿ ವ್ಯಕ್ತವಾಗಬೇಕು ಅಲ್ಲೆಲ್ಲ ಆಗ್ತಾ ಇರುತ್ತೆ. ಈಗ ಹಿಜಾಬ್ ವಿಚಾರಕ್ಕೆ ತೆಗೆದಂತಹ ವಿಷಯ ಯಾವ್ಯಾವ ದಾರಿ ತಪ್ತಾ ಇದೆ? ಎಲ್ಲವೂ ಕೂಡ ಜೀವಂತವಾಗಿರ್ಬೇಕು ನಿಮಗೆ ಚುನಾವಣೆ ಬರೋವರೆಗೂ. ಹಿಜಾಬ್ ವಿಚಾರ ಸುಮ್ಮನಾದ್ರೂ ದೊಡ್ಡದು ಮಾಡ್ಕೊ, ತಲೆ ಮೇಲೆ ಶರ್ಗ ಹಾಕೊಳ್ಳೋದು ಬೇಡ ಅಂತ ಹೇಳಿದ್ರೆ ಏನ್ರಿ ಇದು ಕಥೆಯ? ಪ್ರತಿಭಾ, ನಮ್ಮ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ತಲೆ ಮೇಲೆ ಶರ್ಗ ಹಾಕಿರ್ಲಿಲ್ವಾ ತಾಯಿ? ಬುರ್ಕಾ ಕಾಲೇಜ್ ಹೊರಗಡೆ ಇಟ್ಟುಬಿಡಿ, ಇಡಿ ತಲೆ ಮೇಲೆ ನಾನು ಬಟ್ಟೆ ಹಾಕೊಂಡು ಇರ್ತೀನಿ, ಶರ್ಗ ಹಾಕೋತೀನಿ ಅಂದರೆ ಬೇಡ ಅಂತ ಹೇಳಿದ್ರೆ ಅದು ಯಾವ ಸಂಸ್ಕೃತಿ ಇದು? ನನಗೆ ಅದುವೇ ಅರ್ಥವಾಗ್ತಾಯಿಲ್ಲ. ಇವ್ರು ಏನು ಈಗ ನಾನು ಈಗ ಕಟ್ಕೊಂಡಿದ್ದೀವಿ, ಈಗ ಮೂಗಿಗೆ ಕೊರೋನಾ ಬಂತು ಅಂತ ಕಟ್ಕೊಂಡಿಲ್ವ ನಾವೆಲ್ಲರೂ? ಅದೇನದು, ಅದು ಯಾವ ಧರ್ಮ ಅದು? ನಿಮ್ಮ ಪ್ರಾಣ ಹೋಗತ್ತೆ ಅಂದರೆ ಬಡಿಯತ್ತೇವ ನೀವು ಮೂಗಿ ಕಟ್ಕೊಂತ ಹೇಳ್ತೀರಿ, ನನಗೆ ನಾಚಿಕೆ ಆಗತ್ತೆ, ತಲೆ ಮೇಲೆ ನಾನು ಶರ್ಗ ಹಾಕೋತೀನಿ. ನಮ್ಮ ಕರ್ನಾಟಕ ರಾಜ್ಯ ಇಳ್ಕಲ್ ಸೀರೆ 16 ಮಳದ ಸೀರೆಗಳು, ಯಾವ ತಾಯಿ ತಲೆ ಮೇಲೆ ಶರ್ಗ ಹಾಕದೆ ಇರ್ತಕ್ಕಂಥ ತಾಯಿ ಯಾರಿದ್ದಾರೆ ರೀ? ಪ್ರತಿಭಾ ಪಾಟೀಲ್ ಶರ್ಗ ಹಾಕ್ತೆ, ಹಿಜಾಬ್ ಅಂದರೆ ಅದು ಶರ್ಗ ಅದೇ, ಅದು ಹಾಕಕ್ಕೆ ಬೇಡ ಅಂದರೆ ಅದಕ್ಕೊಂದು ಧರ್ಮ, ಅದಕ್ಕೊಂದು ಹೆಸರು. ಇವ್ರಿಗೇನಾಗಿದೆ, ಬಿ ಜೆ ಪಿಯವರಿಗೆ ರಾಮ ಮಂದಿರ ಮುಗಿದೋಯ್ತು, ಗೋ ಹತ್ಯೆ ಮುಗಿದೋಯ್ತು, ಎಲ್ಲ ಈಗ ಯಾವುದೂ ಸಮಸ್ಯೆ ಇಲ್ಲ. ಚುನಾವಣೆಗೆ ಯಾವ್ದ್ರಲ್ಲಿ ಹೋಗ್ಬೇಕು? ಅಚ್ಚೇ ದಿನ ಹೆಂಗೆ ನಮ್ಮಪ್ಪ ಕೊಟ್ಬಿಟ್ಟು 100 ರೂಪಾಯಿ ಡೀಸೆಲ್ ಮಾಡವನು, ಪೆಟ್ರೋಲ್ ಮಾಡವ್ರೆ. ಈಗ ಅವ್ರು ಹೇಳೋಕ್ಕಿಲ್ಲ, ಇದು ಒಂದು ಕೆರಕೆ ಅಂದಿದೆ ಅಂತ ಹೇಳಿದ್ರೆ ತೆಗೀತಾ ಇದ್ದಾರೆ. ನನಗೂ 8 ಜನ ಹೆಣ್ಮಕ್ಳು ಅದಾವ, ಒಬ್ಬ ಹುಡುಗಿ, ಒಯ್ಯುವ ಜನ ಹುಡುಗರು. ಹೆದರ್ಸಕ್ ಬಂದಾಗ ದಿಟ್ಟವಾಗಿ ನಿಂತಲ್ಲ, ಅವಳು ಯಾವ ಜಾತಿ ಅವಳಾದ್ರೂ ಆಗಿರಲಿ, ಆ ದಿಟ್ಟುತನಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ಬೇಕು, ಸಂತೋಷದಿಂದ ಏನಾದರೂ ಕೊಟ್ಟಿರ್ಬೇಕು. ಈಗ ನಾವು ಮನೆಗಳಿಗೆ ಹೋಗ್ತೀವಿ, ಮಕ್ಳಿಗೆ ನೋಡಿದ ತಕ್ಷಣ ಮುದ್ದು ಮಕ್ಕಳ ಕೈಯಲ್ಲಿ ಒಂದು 200-500 ಕೊಟ್ಟು ಬರ್ತೀವಿ, ಅದು ನಮ್ಮ ಸಂಸ್ಕೃತಿ. ಅದೇ ಪ್ರಚೋದನೆ ಹೆಂಗೆ ಹಾಕತ್ತೆ ರೀ, ಏನು ಹಾಕತ್ತೆ? ಆ ಹುಡುಗಿಗೆ ಜಯ ಶ್ರೀರಾಮ್ ಅಂತ ಕೂಗಿದ್ರು, ಅದು ಪ್ರಚೋದನೆ ಅಲ್ಲ. ಅಲ್ಲಾ ಅಕ್ಬರ್ ಅಂತ ಕೂಗಿದ್ರು, ಪ್ರಚೋದನೆ ಇಲ್ಲ. ನಾನು ಎಲ್ಲ ಮೀಟಿಂಗಲ್ಲೂ ಹರಹರ ಮಹಾದೇವ ಅಂತೀನಿ, ಅದು ಪ್ರಚೋದನೆನ? ನಮ್ಮ ಸಂಸ್ಕೃತಿ ಅದು. ನಾ ಆ ಹುಡುಗಿ, ಆ 50 ಜನ ಹುಡುಗರ ಎದುರುಗಡೆ ಧೈರ್ಯವಾಗಿ ಅವಳು ಹೆದರ್ದೆ ನಿಂತಲ್ಲ, ಅದು ನೀವು ಅಪ್ರಿಷಿಯೇಟ್ ಮಾಡ್ಬೇಕೋ ಬೇಡ? ಎಂಎಲ್ಸಿ ಇಬ್ರಾಹಿಂ ಅವರು ಯಾವ್ದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀರಿ? ಕೊರೋನಾ ಅಂತ ಮಾಸ್ಕ್ ಹಾಕೊಂಡ್ರೆ ಅದಕ್ಕೆ, ಮತ್ತೆ ನೀವು ಹಿಜಾಬ್ಗೆ ಸೆರಗನ್ನ ತಲೆ ಮೇಲೆ ಹಾಕೊಳ್ಳೋ ಹೆಣ್ಣು ಮಕ್ಕಳಿಗೆ ಉದಾಹರಣೆ ಕೊಡ್ತಾ ಇದ್ದೀರಾ? ಮಾತು ಬರುತ್ತೆ ಅಂತ ಮೈಕ್ ಮುಂದೆ ನಿಂತ್ಕೊಂಡು ಘೋಷಣೆಗಳನ್ನ ಭಾಷಣಗಳನ್ನ ಹೊಡೆಯೋದಲ್ಲ. ಯಾವಾಗ ನಿಮ್ಮ ಧರ್ಮವನ್ನ ಎಲ್ರಿ ಮಾಡ್ತಿದ್ದಾರೆ ಅಂತ ಕೇಳ್ತಿರಲ್ಲ. ಧರ್ಮ ನಮ್ಮ ಹಕ್ಕು ಅಂತ ಕೇಳ್ತಿರೋದಕ್ಕೆ ಹೆಣ್ಮಕ್ಳು ಹಿಜಾಬ್ ಹಾಕ್ತೀನಿ ಅಂತಿರೋದು, ಸೆರಗನ್ನ ತಲೆ ಮೇಲೆ ಹಾಕೋದನ್ನ ಬೇಡ ಅಂತಿರಲ್ಲ, ಮೂಗಿಗೆ ಮಾತ್ರ ಹಾಕೊಳ್ತಿರಲ್ಲ ಅಂತ ಏನ್ ಮಾತಾಡ್ತಾ ಇದ್ದೀರಾ? ಕಾಲೇಜ್ ಆವರಣದಲ್ಲಿ ಬೇಡ ಅಂತ ಹೇಳ್ತಿರೋದು? ನೀವು ಹಿಜಾಬ್ ಆದರೂ ಹಾಕೊಳ್ಳಿ, ಬುರ್ಕಾ ಆದರೂ ಹಾಕೊಳ್ಳಿ, ಕೇಸರಿ ಶಾಲ್ ಆದರೂ ಇಟ್ಕೊಳ್ಳಿ, ಮತ್ತೊಂದಾದರೂ ಇಟ್ಕೊಳ್ಳಿ, ಅದೆಲ್ಲ ಕ್ಯಾಂಪಸ್ನಿಂದ ಹೊರಗೆ, ಕಾಲೇಜ್ ಆವರಣದಿಂದ ಹೊರಕ್ಕೆ.